ಮುಂದಿನ ಲೋಕಸಭಾ ಚುನಾವಣೆಗೆ ಮೈಸೂರಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರನ್ನ ಕಣಕ್ಕಿಳಿಸುವ ತಯಾರಿ ನಡೆದಂಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಅಧಿಕೃತ ಆಗಿಲ್ಲ, ಯಾರು ಅಂತಕ್ಕಂಥ ಪ್ರಶ್ನೆ. ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೂ ಈ ಲೋಕಸಭಾ ಚುನಾವಣೆ ಕಾರಣಕ್ಕೋಸ್ಕರನೇ ಉಸ್ತುವಾರಿಗಳನ್ನು ಕಾಂಗ್ರೆಸ್ ನೇಮಕ ಮಾಡ್ತಾ ಇದೆ. ಅದರ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಚಾಮರಾಜನಗರಕ್ಕೆ ಮಹದೇವಪ್ಪ, ಮೈಸೂರಿಗೆ ವೆಂಕಟೇಶ್ ಅವರನ್ನ ಉಸ್ತುವಾರಿಗಳಾಗಿ ಮಾಡಿದ್ರು. ಆದರೆ ಸಿದ್ದರಾಮಯ್ಯನವರು, ಇದು ಎಐಸಿಸಿಯಿಂದ ಬಂದಿರತಕ್ಕಂಥದ್ದು, ಸಿದ್ದರಾಮಯ್ಯನವರು ಇಲ್ಲ ಇಲ್ಲ ಬೇಡ, ಮಹದೇವಪ್ಪನವ್ರನ್ನೇ ಮೈಸೂರಿಗೆ ತಗೊಂಬನ್ನಿ, ವೆಂಕಟೇಶ್ ಅವರನ್ನ ಚಾಮರಾಜನಗರಕ್ಕೆ ಶಿಫ್ಟ್ ಮಾಡಿ ಅಂತ ಸಲಹೆ ಸೂಚನೆ ಕೊಟ್ಟ ಮೇಲೆ ಡಿ ಕೆ ಶಿವಕುಮಾರ್ ಅದನ್ನು ಆಲ್ಟರ್ ಮಾಡಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರು ಮೈಸೂರು ಕ್ಷೇತ್ರದ ಬಗ್ಗೆ ಇಷ್ಟೊಂದು ಕಾಳಜಿ ಅಂತಂದರೆ, ಅವರ ಪುತ್ರನನ್ನೇ ಕಣಕ್ಕಿಳಿಸುವಂಥದ್ದು, ಯತೀಂದ್ರ ವರ್ಸಸ್ ಪ್ರತಾಪ್ ಸಿಂಹ. ಯಾಕೆಂದರೆ ಈಗೊಂದು ಸ್ವಲ್ಪ ದಿವಸದಿಂದ ಪ್ರತಾಪ್ ಸಿಂಹ ಈ ಆರೋಪ ಮಾಡಿದರು, ತಮ್ಮ ಮಗನನ್ನು ಮೈಸೂರಿನಲ್ಲಿ ಲೋಕಸಭಾ ಚುನಾವಣೆಗೆ ನಿಲ್ಲಿಸೋದಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದು ಆರೋಪ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಅದು ಕೂಡ ಆಗ್ಬೋದು. ಮಹದೇವಪ್ಪ ಪ್ಲಸ್ ಯತೀಂದ್ರ ಪ್ಲಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಒಂದೇ ಜಿಲ್ಲೆಯವರು ಸೇರಿಕೊಂಡು ಪ್ರತಾಪ್ ಸಿಂಹ ವಿರುದ್ಧ ಹೋರಾಟವನ್ನು ನಡೆಸುವ ಲೆಕ್ಕಾಚಾರ ಇದೆಯಾ? ಇದರ ಜೊತೆಗೆ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅಲ್ಲೇ ಕಾಂಗ್ರೆಸ್ ಸೋತ್ಬಿಟ್ರೆ ಮುಖ್ಯಮಂತ್ರಿಗಳಿಗೆ ಅದೊಂಥರ ಮುಜುಗರ. ಹಾಗಾಗಿ ಅವ್ರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರನ್ನು ಮೈಸೂರಿಗೆ ಉಸ್ತುವಾರಿಯನ್ನಾಗಿ ಇಟ್ಕೊಂಡಿದ್ದಾರೆ. ಸಾಮಾನ್ಯ ರೂಲ್ಸ್ ಪ್ರಕಾರ ಹೆಂಗಿತ್ತು ಅವರಲ್ಲಿ, ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಆಯಾ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ, ಬಟ್ ಅದು ಸ್ವಲ್ಪ ಬದಲಾಗಿತ್ತು ಈ ಎರಡು ಜಿಲ್ಲೆಗಳಲ್ಲಿ, ಅದು ಈಗ ಸರಿಪಡಿಸಿದ್ದಾರೆ. ಇನ್ನು ಬಿಜೆಪಿಯ ಸಭೆಯಲ್ಲಿ ಪ್ರಭು ಚೌಹಾಣ್ ವರ್ಸಸ್ ಖೂಬಾ, ಕೇಂದ್ರ ಸಚಿವರ ಫೈಟ್. ಬಿಜೆಪಿಯ ಸಭೆಯಲ್ಲಿ ಇವತ್ತು ಪ್ರಭು ಚೌಹಾಣ್ ವರ್ಸಸ್ ಖೂಬಾ ಫೈಟ್ ನಡೆದಿದೆ. ಇದೇನು ಹೊಸದೇನಲ್ಲ, ಮೊದಲಿಂದನೂ ಇವರಿಬ್ಬರಿಗೆ ಆಗಲ್ಲ. ಏನು, ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಈ ಸರ್ತಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಪ್ರಭು ಚೌಹಾಣ್, ಶರಣು ಸಲ್ಗಾರ್ ಅವರೆಲ್ಲ ಗದ್ದಲ ಎಬ್ಬಿಸಿದ್ದಾರೆ. ಆ ಮಾತಿಗೆ ಸಿಟ್ಟಾಗಿದ್ದಾರೆ ಭಗವಂತ ಖೂಬಾ ಅವರು. ಯಾವುದೇ ಕಾರಣ ಮೊದಲೇ ಹೇಳಿಬಿಟ್ಟಿದ್ರು ಪ್ರಭು ಚೌಹಾಣ್, ನೀವೇನಾದರೂ ಖೂಬಾಗೆ ಟಿಕೆಟ್ ಕೊಟ್ಟರೆ ಬೀದರ್ನಲ್ಲಿ ನಾವು ಯಾರು ಪಕ್ಷದ ಪರ ಕೆಲಸ ಮಾಡಲ್ಲ ಅಂತ. ಇನ್ನೂ ಏನೇನೋ ಆರೋಪ ಮಾಡಿದ್ರು, ನನ್ನನ್ನು ಮುಗ್ಸಕ್ಕೆ ಪ್ರಯತ್ನ ಪಟ್ಟಿದ್ರು ಹಾಗೆ ಹೀಗೆ ಅಂತೆಲ್ಲ ಪ್ರಭು ಚೌಹಾಣ್. ಆಗಲೇ ಇವತ್ತು ಅದು ಗಲಾಟೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಭಗವಂತ ಖೂಬಾ ಕೊಡಬಾರ್ದು ಅಂತ, ಭಗವಂತ ಖೂಬಾ ನನಗೆ ಟಿಕೆಟ್ ಕೊಡಬೇಕು ಅಂತ, ಯಾಕೆಂದರೆ ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಅದೆಲ್ಲ ವೀಕ್ಷಕರಿಗೆ ಬಿಟ್ಟ ವಿಚಾರ. ಹೈಕಮಾಂಡ್ ಕಡೆಯಿಂದ ಯಾರು ಬಂದಿರ್ತಾರೆ ಅವರು, ರಾಜ್ಯ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು ಅವರೆಲ್ಲ ಸೇರಿಕೊಂಡು ತೀರ್ಮಾನ ಮಾಡ್ತಾರೆ. ಬಟ್ ಇಬ್ಬರ ನಡುವಿನ ಮುನಿಸು ಮೊದಲಿಂದ ಇತ್ತು, ಆ ಮುನಿಸು ಇವತ್ತಿನ ಸಭೆಯಲ್ಲಿ ಸ್ಫೋಟವಾಗಿದೆ. ಪ್ರಭು ಚೌಹಾಣ್, ಶರಣು ಸಲಗಾರ್ ಇವರೆಲ್ಲ ಒಂದು ಕಡೆಗೆ, ಭಗವಂತ ಖೂಬಾ ಇನ್ನೊಂದು ಕಡೆಗೆ, ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಇವರೆಲ್ಲ. ಪ್ರಭು ಚೌಹಾಣ್ ಅವರ ಮಾತಿಗೆ ಸಿಟ್ಟಾಗ್ತಾರೆ ಭಗವಂತ ಖೂಬಾ, ಯಾಕೆ ನಾನೇನು ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಸಭೆಯಿಂದ ಹೊರ ನಡೀತಾರೆ ಕೇಂದ್ರ ಸಚಿವ ಖೂಬಾ ಅವರು, ನಾನು ಇರೋದೇ ಇಲ್ಲ, ನೀವೇನು ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ ಅಂತನ್ಬಿಟ್ಟು. ಇವತ್ತು ಬಿಜೆಪಿ ಚುನಾವಣಾ ಸಭೆ, ಹೈ ವೋಲ್ಟೇಜ್ ಸಭೆ ನಡೀತಾ ಇತ್ತು. ಇದರಲ್ಲಿ ನಡೆದಿರತಕ್ಕಂಥ ಗದ್ದಲ ಇದು, ಗಲಾಟೆ. ಎಲ್ಲ ಪಕ್ಷದಲ್ಲೂ ಈ ಆಂತರಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಆ್ಯಂಡ್ ಫೈನಲಿ ಟಿಕೆಟ್ ಫೈನಲ್ ಆಗೋದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ, ಅದು ಇಲ್ಲಲ್ಲ.